ಇಲ್ಲ ಇವಾಗ ಇನ್ನೊಂದೇನು ಅಂತಂತಂದ್ರೆ, ಅದನ್ನ ಅವ್ರು ಇದ್ದಾಗ್ಲೇನೆ ಅದಕ್ಕೊಂದು ಬೆಲೆ, ಯಾಕೆಂದ್ರೆ ಈಗ ಅಭಿಮಾನಿಗಳೆಲ್ಲ ಅಷ್ಟೊಂದು ಜನ ಎಲ್ಲ ಬಂದು ಅದನ್ನ ನೋಡ್ಬೇಕು ಅಂತ ಆಸೆ ಪಡ್ತಾರೆ ಅಂತಂದಾಗ, ಅವ್ರು ಬಂದು ಅವ್ರನ್ನ ರಿಸೀವ್ ಮಾಡಿ ಅವ್ರಿಗೊಂದಷ್ಟು ಮಾತಾಡಿ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಿದಾಗ್ಲೇನೆ ಅದಕ್ಕೊಂದು ಇದಿರುತ್ತೆ, 100% ಇದೆ ಅಂತಾರೆ. ಪೇಯ್ಡ್ ಪ್ರೀಮಿಯರ್ ಅನ್ನೋದು ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಮಾಡ್ತಾ ಇರೋದೆ ಹೊರತು ಅದರಿಂದ ದುಡ್ಡಿಗೆಗೋಸ್ಕರ ಮಾಡ್ತಿರೋಂಥದ್ದಲ್ಲ. ಫಸ್ಟ್ ಟೈಮ್ ಒಂದು ಟೀಸರ್ ಥಿಯೇಟ್ರಲ್ಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿ, ಯಾರು ಫಸ್ಟ್ ಅದಕ್ಕೆ ಪ್ರಿಫರೆನ್ಸ್ ಕೊಡ್ತಾರೋ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅದಾದ್ಮೇಲೆ ಸಾಯಂಕಾಲ ಹೆಂಗಿದ್ರು ಯೂಟ್ಯೂಬಲ್ಲಿ ಅದು ರಿಲೀಸ್ ಆಗಿರುತ್ತೆ. ಯಾರು ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಇದನ್ನು ಟೀಸರ್ನ ಅಂತ ಅನ್ಕೋತಾರಲ್ಲ, ಅವ್ರಿಗೆ ಅದೊಂದು ಅವಕಾಶ ಅದು ಅಷ್ಟೆ. ಅಂದ್ರೆ ಇವಾಗ ಧ್ರುವನ್ ಫ್ಯಾನ್ಸ್ ತುಂಬಾ ಜನ ಇದಾರಲ್ಲ, ಅದರಲ್ಲಿ ನಾವು ನೋಡ್ಲೇಬೇಕು ಫಸ್ಟ್ ದೊಡ್ಡ ಸ್ಕ್ರೀನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಯಾರು ಅನ್ಕೊಂಡಿದಾರಲ್ಲ ಅವ್ರಿಗೋಸ್ಕರ. ಅದು ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಬೇರೆ ಕಡೆಯಿಂದ ಬೇರೆ ರಾಜ್ಯಗಳಿಂದ ಎಲ್ಲ ಮೀಡಿಯಾನು ಆಹ್ವಾನ ಮಾಡಿದೀವಿ. ಸೊ ಇಲ್ಲಿ 23 ಇರೋದ್ರಿಂದ ಮುಂಚೆ ನಾವು ನಮ್ಮ ಮೀಡಿಯಾನ ಇವತ್ತು ನಾವು ಇನ್ವೈಟ್ ಮಾಡಬೇಕು ಅಂತ, ಇವತ್ತು ಅದ್ರ ಬಗ್ಗೆ ಹೇಳಬೇಕು ಅಂತ ನಿಮ್ಗಳ ಜೊತೆ ಹಂಚ್ಕೋಬೇಕು ಏನೇನು ಮಾಡಬೇಕು ಮುಂದಕ್ಕೆ ಅನ್ನೋದನ್ನು ಫಸ್ಟು ನಿಮಗೆ ತಿಳಿಸಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು. ಒಂದೇ ಉದ್ದೇಶ ಏನಂತಂದರೆ, ನಾವು ಶುರು ಮಾಡಿದ್ದು ನಮ್ಮ ಬೆಳವಣಿಗೆ ಶುರುವಾಗಿದ್ದು ಕನ್ನಡ ಮಣ್ಣಲ್ಲಿ ಕನ್ನಡ ಸಿನಿಮಾಯಿಂದ, ನಮ್ಮ ಮಾರ್ಟಿನ್ ಇಲ್ಲಿಂದ ಹೊರಗಡೆ ಹೋಗ್ತಾ ಇರುವಂಥ ಸಿನಿಮಾ ಪ್ಯಾನ್ ಇಂಡಿಯಾ ಅಂತ, ಕನ್ನಡದಿಂದ ಆಗ್ತಾ ಇರುವಂಥದ್ದು ಸ್ಯಾಂಡಲ್ವುಡ್ಡಿಂದ ಆಗ್ತಾ ಇರುವಂಥದ್ದು. ನಮ್ಮನ್ನು ಬೆಳೆಸಿರುವಂಥವ್ರು ಇಲ್ಲಿನ ಪತ್ರಕರ್ತರು, ಇಲ್ಲಿನ ಮೀಡಿಯಾಗಳು, ಮತ್ತು ಇಲ್ಲಿನ ಎಲ್ಲ ನಮ್ಮ ಸಿನಿಮಾಗೆ ಸಂಬಂಧಪಟ್ಟಂಥ ಎಲ್ಲ ಇವರು ಸೇರಿ ನಮ್ಮನ್ನು ಬೆಳೆಸಿರುವಂಥದ್ದು. ಅವ್ರಿಗೆ ಫಸ್ಟು ಅವ್ರ ಜೊತೆ ನಾವು ಇದನ್ನು ಹಂಚ್ಕೋಬೇಕು, ಅವ್ರ ಹತ್ರ ಮಾತಾಡಬೇಕು, ಅವ್ರಿಗೆ ನಾವೇನು ಮಾಡ್ತಿದ್ದೀವಿ ಅನ್ನೋದನ್ನು ತಿಳಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಅದಕ್ಕೋಸ್ಕರ ಫಸ್ಟ್ ನಮ್ಮ ರಾಜ್ಯದಲ್ಲಿ ಏನು ನಮ್ಮ ಪ್ರೆಸ್ ಮೀಡಿಯಾ ಏನಿದೆ, ಟಿವಿ ಮೀಡಿಯಾ ಏನಿದೆ, ಪತ್ರಿಕಾ ಮಾಧ್ಯಮ ಏನಿದೆ, ಅವರೆಲ್ಲರನ್ನು ಕರಿಬೇಕು ಅಂತ ನಿಮ್ಮನ್ನು ಕರೆದು ಮಾತಾಡ್ತಿದ್ದೀವಿ. ಅದಲ್ಲದೆ ಈ 23ನೇ ತಾರೀಕು ಏನಾಗ್ತಿದೆ ಅಂತಂದರೆ, ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ತೆಲುಗುವಿಂದ ಪ್ರೆಸ್ ಬರ್ತಿದೆ, ತಮಿಳುನಾಡಿಂದ ಪ್ರೆಸ್ ಬರ್ತಿದೆ, ಮತ್ತು ಬಾಂಬೆಯಿಂದನೂ ಬರ್ತಿದೆ, ಕೇರಳದಿಂದ ಬರ್ತಿದೆ, ಎಲ್ಲ ಕಡೆಯಿಂದನೂ ಬರ್ತಿದ್ದಾರೆ. ಅದು ಒಂದು ಇಂಟರ್ನ್ಯಾಷನಲ್, ಅದು ನ್ಯಾಷನಲ್ ಪ್ರೆಸ್ ಮೀಟ್ ಥರ ಇರುತ್ತೆ. ಅಂದರೆ ಟೀಸರ್ ಇವಾಗ ಲಾಂಚ್ ಮಾಡ್ತಾ ಇದ್ದೀವಿ, ಅದನ್ನ ನೋಡಿ ಒಂದಷ್ಟು ದಿನ ಅದನ್ನ ಸವಿಲಿ, ಅದಾದ್ಮೇಲೆ ಇವಾಗ ಎಕ್ಸಾಮ್ ಶುರು ಆಗ್ತಾ ಇದೆ, ಜೊತೆಗೆ IPL ಶುರು ಆಗ್ತಾ ಇದೆ, ಅದ್ರ ಜೊತೆಗೆ ಒಂದು ಎಲೆಕ್ಷನ್ ಕೂಡ ಬರುತ್ತೆ. ಇದ್ರ ಮೂರನ್ನು ಈ ಗುದ್ದಾಟಗಳೆಲ್ಲ ಮುಗಿಸ್ಕೊಂಡು ನೀಟಾಗಿ ಅವ್ರ ಮೂರದು ಯಾವುದೇ ಜಂಜಾಟಗಳು ಇಲ್ಲದೆ ಇದ್ದಾಗ ನಾವು ಸಿನಿಮಾ ಬಂದೆ. ವರ್ಲ್ಡ್ ಕಪ್ ಅಕ್ಟೋಬರ್ಗೆ ಇರೋದು ಹಂಗಲ್ಲ, ಒಂದ್ ಯುದ್ಧ ತಡಿಬಹುದು, ಮೂರ್ ಜನ ಒಟ್ಟೊಟ್ಟಿಗೆ ಬಂದಾಗ ಹೆಂಗ್ ತಡಿಯಕ್ಕ? ಯಾವಾಗ ಲಾಸ್ಟ್ ಇಯರ್ ಮಾಡಿದ್ದು? ಈ ಸರಿ ಡೇಟ್ ಹೇಳ್ತಾ ಈ ಸರಿ ಡೇಟ್ ಹೇಳಿಲ್ಲ, ನಾವು ಡೇಟ್ ಹೇಳ್ತಾ ಇಲ್ಲ. ಈ ಸತಿ ಬರ್ತೀವಿ, ಒಂದು ಒಳ್ಳೆ ಶುಭ ಸಂದರ್ಭ ನೋಡ್ಕೊಂಡು ಬರ್ತೀವಿ.